ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ನನ್ನ ಎಲ್ಲ ಕುಟುಂಬದವರಿಗೆ ಭಾರತದ ನನ್ನ ಎಲ್ಲ ಬಾಂಧವರಿಗೆ ಹಾಗೂ ಜಗತ್ತಿನ ಎಲ್ಲ ನನ್ನ ಜನರಿಗೆ ವಿಶೇಷವಾದ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಬಂಧುಗಳೇ ಇವತ್ತು ನಾನು ಹಾಗೆ ನನಗೆ ಒಂದು ಕೆಲಸ ಇತ್ತು ನಾನು ಹೊರಗಡೆ ಹೋಗಬೇಕು ಅಂತ ಹೋಗಿದ್ದೆ ಸೋ ಅಲ್ಲಿ ನಾನು ಗಮನಿಸಿದಂತ ಒಂದು ವಿಶಿಷ್ಟವಾಗಿರುವಂತ ಅಥವಾ ವಿಶಿಷ್ಟ ಅಂತ ಹೇಳೋದಕ್ಕಿಂತ ಇಲ್ಲಿ ಒಂದು ಗಮನಕ್ಕೆ ಬಂದಿರುವಂತ ಒಂದು ವಿಷಯವನ್ನ ತಮ್ಮ ಮುಂದೆ ಪ್ರಸ್ತಾಪಿಸುವುದರ ಮೂಲಕ ಹಾಗೂ ಪ್ರಿಕಾಷನರಿ ಮೇಜರ್ ಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ಒಂದು ವಿನಂತಿಯನ್ನ ಇಡ್ಲಿಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ಸೋ ಏನಪ್ಪ ಆಬ್ಸರ್ವ್ ಮಾಡಿದೆ ನಾನು ಹೊರಗಡೆ ಹೋದಾಗ ಇವತ್ತು ಅಂತಂದ್ರೆ ಎಲ್ಲರನ್ನೂ ನೋಡ್ತಾ ಇದ್ದೆ ಗಮನಿಸ್ತಾ ಇದ್ದೆ ಜನರು ಎಲ್ಲರೂ ಕೊರೋನಾ ವೈರಸ್ ಅನ್ನುವಂತ ಒಂದು ರೋಗ ಇದೆ ಅನ್ನುವುದನ್ನು ಸಹ ಮರೆತು ಬಿಟ್ಟು ಸೋ ಯಾವುದೇ ತರಹದ ಪ್ರಿಕಾಷನರಿ ಮೇಜರ್ ಇಲ್ಲದೆ ಸೋ ಕೈಗೆ ಯಾವುದೇ ತರಹದ ಗ್ಲೌಸ್ ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ನ ಇಟ್ಕೊಳ್ಳದೇನೆ ಮಾಸ್ಕ್ ಹಾಕೊಳ್ಳದೇನೆ ಅಡ್ಡಾಡ್ತಾ ಇರೋದನ್ನು ಕೆಲವೊಂದಿಷ್ಟು ಜನ ಪ್ರಿಕಾಷನರಿ ಮೇಜರ್ ಅನ್ನು ತಗೊಂಡು ಅಡ್ಡಾಡ್ತಾ ಇರುವಂತವರು ಇದ್ದಾರೆ ಆದರೆ ಕೆಲವು ಜನರನ್ನು ನಾನು ಆ ಥರ ಗಮನಿಸಿದೆ ಸೋ ನನಗದನ್ನು ನೋಡಿದ ತಕ್ಷಣ ನನಗನ್ನಿಸ್ತು ಸೋ ಆ್ಯಸ್ ಎ ಸೋಷಿಯಲ್ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಸಿಟಿಸನ್ ಆಗಿ ನನಗನ್ನಿಸ್ತು ಈ ಒಂದು ವಿಷಯವನ್ನು ತಮ್ಮೆಲ್ಲರ ಮುಂದೆ ಹಂಚ್ಕೊಳ್ಬೇಕು ಅಂತ ಸೋ ದಯವಿಟ್ಟು ಈ ಒಂದು ವಿಡಿಯೋದ ಮೂಲಕ ನಾನು ಕಳಕಳಿಯ ಪ್ರಾರ್ಥನೆಯನ್ನು ಮಾಡೋದೇನು ಅಂತಂದರೆ ತಮ್ಮೆಲ್ಲರಲ್ಲಿ ದಯವಿಟ್ಟು ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ನಿಮ್ಮ ಕೈಯಲ್ಲೇ ಇದೆ ಸೊ ದಯವಿಟ್ಟು ತಾವೆಲ್ಲರೂ ನೀವು ಏನು ಈ ಕೊರೋನಾ ವೈರಸ್ ಅನ್ನುವಂತಹ ಒಂದು ಮಹಾ ಒಂದು ಮಾರಿ ಏನು ಬಂದಿದೆ ಇಡೀ ಜಗತ್ತನ್ನೇ ಸ್ತಬ್ಧಗೊಳಿಸಿರುವಂತಹ ಈ ಒಂದು ರೋಗದಿಂದ ನಾವೆಲ್ಲರೂ ಕೂಡಿ ಹೋರಾಟ ಮಾಡಿ ಅದನ್ನು ಗೆದ್ದು ಹೊರಗೆ ಬರಬೇಕಾಗಿದೆ ಸೊ ಹಾಗಾಗಿ ಇದಕ್ಕೆ ಒಬ್ಬರ ಪ್ರಯತ್ನ ಅಥವಾ ಇಬ್ಬರ ಪ್ರಯತ್ನದಿಂದ ಇದಾಗುವಂತಹದ್ದಲ್ಲ ಸೊ ದಯವಿಟ್ಟು ಎಲ್ಲರೂ ಸ್ವಯಂ ಜಾಗೃತಿಯಿಂದ ಸ್ವಯಂ ಜಾಗೃತಿಯೇ ಈ ಒಂದು ರೋಗವನ್ನು ನಾವು ಗೆಲ್ಲುವುದಕ್ಕೆ ಸಾಧ್ಯ ಮಾಡುವಂಥದ್ದು ಸೊ ಸ್ವಯಂ ಜಾಗೃತಿಯನ್ನು ನಾವು ಮಾಡಿಕೊಂಡು ಸೊ ನಾವು ನಮ್ಮ ನಮ್ಮ ರಕ್ಷಣೆ ಮಾಡಿಕೊಂಡ್ರೆ ಸಾಕು ಇದರಲ್ಲಿ ಇರೋದೇ ಮೇನ್ ಆಗಿರುವಂಥದ್ದು ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಂಡ್ರೆ ಸಾಕು ಸೊ ಅದಕ್ಕೆ ಈಗ ಆಲ್ರೆಡಿ ನಮಗೆ ಎಲ್ಲರೂ ಹೇಳ್ತಾ ಇರೋ ಹಾಗೆ ಹ್ಯಾಂಡ್ ಸ್ಯಾನಿಟೈಸರನ್ನು ನೀವು ಯೂಸ್ ಮಾಡಿ ದಯವಿಟ್ಟು ಆ್ಯಂಡ್ ಅದರ ಜೊತೆ ಜೊತೆಗೆ ಇಫ್ ಪಾಸಿಬಲ್ ಗ್ಲೌಸನ್ನು ಹಾಕ್ಕೊಳ್ಬೋದು ಸೊ ಮಾಸ್ಕ್ಗಳನ್ನು ಯೂಸ್ ಮಾಡಿ ಅದರ ಜೊತೆಗೆ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡೋದ್ರ ಮೂಲಕ ಆ್ಯಂಡ್ ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆ ಯಾವ ರೀತಿಯಾಗಿ ಬಂದಿತ್ತು ಸೊ ನಮಸ್ತೆ ಅಂತ ನಾವು ಎರಡೂ ಕೈಯನ್ನು ಮುಗಿದು ಹೇಳ್ತಾ ಇದ್ವಿ ಸೊ ಅದಕ್ಕೊಂದು ವಿಶಿಷ್ಟವಾಗಿರುವಂತಹ ಅರ್ಥವೂ ಇದೆ ನಮಃ ಅಂತಂದರೆ ನಮಸ್ಕರಿಸುತ್ತೇನೆ ಯಾರಿಗೆ ಅಂದರೆ ತೇ ಅಂತಂದರೆ ನಿನ್ನಲ್ಲಿರುವಂತಹ ಭಗವಂತನಿಗೆ ನಾನು ನಮಸ್ಕರಿಸ್ತೇನೆ ಅನ್ನುವಂತಹ ಭಾರತೀಯ ಒಂದು ವಿಶಿಷ್ಟವಾಗಿರುವಂತಹ ಒಂದು ವೈಜ್ಞಾನಿಕ ಪರಂಪರೆಯನ್ನು ನಾವು ಎಲ್ಲರೂ ಪಾಲಿಸಿಕೊಂಡು ಬಂದಿದ್ದೇವೆ ಸೊ ದಯವಿಟ್ಟು ಈ ಒಂದು ಕೊರೋನಾ ವೈರಸ್ ಅನ್ನುವಂಥ ಏನು ಮಹಾಮಾರಿ ಬಂದಿದೆ ಸೊ ಇದರ ವಿರುದ್ಧ ನಾವೆಲ್ಲರೂ ಹೋರಾಡೋಣ ಒಗ್ಗಟ್ಟಿನಿಂದ ಹೋರಾಡೋಣ ಆ್ಯಂಡ್ ಜೊತೆಗೆ ಪ್ರಿಕಾಷನರಿ ಮೇಜರ್ ಆಗಿ ನಮ್ಮ ಇಮ್ಯುನಿಟಿಯನ್ನು ನಾವು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸೊ ಎಲ್ಲರಿಗೂ ಸಾಧ್ಯವಾದರೆ ಬೆಳಗ್ಗಿನ ಜಾವ ಬೇಗನೆ ಎದ್ದು ಅಥವಾ ಬೆಳಗಿನ ಹೊತ್ತಿನಲ್ಲಿ ನಾವು ಯೋಗವನ್ನು ಮಾಡುವುದರ ಮೂಲಕ ಪ್ರಾಣಾಯಾಮವನ್ನು ಮಾಡುವುದರ ಮೂಲಕ ಹಾಗೂ ಧ್ಯಾನವನ್ನು ಮಾಡುವುದರ ಮೂಲಕ ನಮ್ಮ ಮಾನಸಿಕ ಸ್ಥಿರತೆಯನ್ನು ನಾವು ಪಡೆದುಕೊಳ್ಬೋದು ಸೊ ನಾನೆಲ್ಲೋ ಒಂದು ಕಡೆ ಪೇಪರಲ್ಲಿ ಓದಿದೆ ಒಂದು 82 ಅಥವಾ 85 ವರ್ಷದ ಒಂದು ಹಳ್ಳಿಯಲ್ಲಿರುವ ಅಜ್ಜಿಗೆ ಏನೋ ಕೊರೋನಾ ವೈರಸ್ ಬಂದಿತ್ತಂತೆ ಸೊ ಆಕೆಗೆ ಇದು ಕೊರೋನಾ ಅನ್ನುವಂತಹ ವಿಷಯವೂ ಸಹ ಗೊತ್ತಿಲ್ಲ ಸೊ ಹಾಗಾಗಿ ಅವಳು ಸಹಜವಾಗಿ ಅಜ್ಜಿಗೆ ಏನನ್ನಿಸ್ತು ಇದು ಒಂದು ಸಾಮಾನ್ಯವಾಗಿರುವಂಥ ನೆಗಡಿ ಆಗಿದೆ ಅಂತ ಅಂದ್ಕೊಂಡಿದ್ರಂತೆ ಸೊ ಅವರು ಕ್ವಾರಂಟೈನಲ್ಲಿ ಇಟ್ಟರೂ ಸಹ ಅವರಿಗೆ ಯಾವುದೇ ತರಹದ ಏನು ಅಂದ್ಕೊಂಡೇ ಇರಲ್ಲದೇ ಇರೋದ್ರ ಕಾರಣ ಅವರು ಆರಾಮಾಗಿ ವಾಪಸ್ ಬಂದರು ಅಂತ ಹೇಳಿದ್ದನ್ನು ನಾನು ಓದಿದ್ದೆ ಪೇಪರಲ್ಲಿ ಓದಿದ್ದೆ ಕೊಟ್ಟಿದ್ದನ್ನು ಸೊ ಹಾಗಾಗಿ ದಯವಿಟ್ಟು ನಾವು ಈ ಟಿ ವಿಯನ್ನು ಬಾರಿ ನೋಡಿ ನಮ್ಮನ್ನು ನಾವೇ ಹರ್ಟ್ ಮಾಡ್ಕೊಳ್ಳೋದಕ್ಕಿಂತ ನಮಗೆ ನಾವೇ ಹಾರ್ ಮಾಡ್ಕೊಳ್ಳೋದಕ್ಕಿಂತ ಸೊ ಎಷ್ಟು ಕೊರೋನಾ ವೈರಸ್ ಹೆಚ್ಚಿಗೆ ಆಯಿತು ಇಲ್ಲೆಷ್ಟು ಹೆಚ್ಚಿಗೆ ಆಯಿತು ಅಲ್ಲೆಷ್ಟು ಹೆಚ್ಚಿಗೆ ಆಯಿತು ಅಂತ ನೋಡಿ ನೋಡಿಯೇ ನಾವು ಅರ್ಧ ಕುಗ್ಗಿ ಹೋಗುವುದಕ್ಕಿಂತ ಬೆಸ್ಟ್ ಏನು ಅಂತಂದರೆ ನಾವು ನಮ್ಮ ಮನೆಯಲ್ಲೇ ಇರೋಣ ಎಷ್ಟು ಸಾಧ್ಯವಾಗುತ್ತೋ ಅಲ್ಲ ಮನೆಯಲ್ಲಿರೋಣ ಅಗತ್ಯ ಇದ್ದರೆ ಮಾತ್ರ ಹೊರಗಡೆ ಹೋಗೋಣಂತೆ ಸೊ ಹೊರಗಡೆ ಏನಾದರೂ ಕೆಲಸ ಅದು ಹೋಗುವಾಗ ಅತ್ಯಂತ ಹೆಚ್ಚು ಪ್ರಿಕಾಷನನ್ನು ತೆಗೆದುಕೊಂಡು ಸೊ ಮನೆಗೆ ಒಳಗಡೆ ಬಂದ ತಕ್ಷಣ ಮತ್ತೆ ಕೈಯನ್ನು ಸೋಪ್ ಹಾಕಿ ತೊಳೆದುಕೊಳ್ಳುವುದಾಗಲಿ ಸೊ ಬಟ್ಟೆಗಳನ್ನು ಒಗೆಯುವುದಾಗಲಿ ಸೊ ಈ ರೀತಿಯಾಗಿರುವಂತಹ ಒಂದು ಸ್ವಚ್ಛತೆಯನ್ನು ನಾವು ಮೇಂಟೈನ್ ಮಾಡೋಣಂತೆ ಅದರ ಜೊತೆ ಜೊತೆಗೆ ನಾನು ಮತ್ತೊಮ್ಮೆ ಹೇಳಿಕೆ ಇಷ್ಟಪಡ್ತೀನಿ ನಮ್ಮ ವೈದಿಕ ಪರಂಪರೆ ಆಗಿರಬಹುದು ಅಥವಾ ಪ್ರಾಚೀನ ಪರಂಪರೆಯಿಂದಲೂ ಸಹ ನಮ್ಮ ಒಂದು ಪ್ರಾಣವನ್ನು ನಿಯಂತ್ರಿಸುವುದರ ಮೂಲಕ ನಾವು ಒಂದು ಉಸಿರಾಟದ ನಿಯಂತ್ರಣದ ಮೂಲಕ ನಾವು ಒಂದು ಪ್ರಾಣಶಕ್ತಿಯ ಮೇಲೆ ಏನು ಆ ಒಂದು ಶಕ್ತಿಯನ್ನು ಸಾಧಿಸಬಹುದು ಹಿಡಿತವನ್ನು ಸಾಧಿಸಬಹುದು ಅಂತ ನಮ್ಮ ಹಿರಿಯರು ಪತಂಜಲಿ ಮಹರ್ಷಿಗಳಿಂದ ಹಿಡಿದು ಶಿವನಿಂದ ಹಿಡಿದು ಎಲ್ಲರೂ ಏನು ಹೇಳ್ಕೊಂಡು ಬಂದಿದ್ದಾರೋ ಸೊ ಅದೇ ಪ್ರಾಣಾಯಾಮವು ಇವತ್ತು ನಮಗೆ ಮತ್ತಷ್ಟು ಬಹಳಷ್ಟು ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಹಾಗೂ ಸಾಧ್ಯವಾದರೆ ನಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೂ ಸಹ ನಾವು ಅದನ್ನು ಮಾಡಿಸ್ಬೋದು ಮಕ್ಕಳಿಗಂತರೂ ವಿಶೇಷವಾಗಿ ಅದನ್ನು ಹೇಳಿಕೊಡಲೇಬೇಕಾಗತ್ತೆ ಸೊ ವಿಡಿಯೋಸ್ಗಳು ಅವೈಲಬಲ್ ಇದೆ ಯೂಟ್ಯೂಬಲ್ಲಿ ದಯವಿಟ್ಟು ಯೋಗ ಪ್ರಾಣಾಯಾಮ ಧ್ಯಾನದ ಯೂಟ್ಯೂಬ್ಗಳಲ್ಲಿ ಇರುವಂತಹ ವಿಡಿಯೋಸ್ಗಳಾಗಲಿ ಅಥವಾ ನಮ್ಮದೇ ನವೀನ್ ನಾರಾಯಣ ಅನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ ನನ್ನದೇ ಆಗಿರುವಂತಹ ಒಂದಿಷ್ಟು ಯೋಗ ಪ್ರಾಣಾಯಾಮ ಧ್ಯಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಿದೆ ಸೊ ದಯವಿಟ್ಟು ಅವುಗಳನ್ನು ಗಮನಿಸಿ ಎಲ್ಲರೂ ಕಲಿಯೋದ್ರ ಮೂಲಕ ಸೊ ನಿಮ್ಮ ನಿಮ್ಮ ಇಮ್ಯುನಿಟಿಯನ್ನು ನಿಮ್ಮ ನಿಮ್ಮ ಆರೋಗ್ಯವನ್ನು ನೀವು ಕಾಯ್ಕೊಂಡ್ರೆ ಸಾಕು
ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಈ ಒಂದು ರೋಗದಿಂದ ನಾವು ನಮ್ಮನ್ನ ನಾವು ಬಚಾವ್ ಮಾಡ್ಕೊಳ್ಳೋದರ ಅರ್ಥ ಏನು ಅಂತಂದ್ರೆ ಇಲ್ಲಿ ನಾವು ಮತ್ತೊಬ್ಬರನ್ನು ಬಚಾವ್ ಮಾಡ್ತಾ ಇದ್ದೀವಿ ಅಂತ ಸೋ ಅಟ್ಲೀಸ್ಟ್ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಲಿಲ್ಲ ಅಂದ್ರೆ ಸಾಕು ಯಾಕಂದ್ರೆ ಈ ಒಂದು ರೋಗ ಹರಡತಾ ಹೋಗೋದರ ಕಾರಣದಿಂದಾಗಿ ಸೋ ಅದು ಬೇರೆಯವರಿಗೆ ತೊಂದರೆ ಆಗುತ್ತೆ ಸೋ ಲೋಕಹಿತದ ಯೋಚನೆಯನ್ನೇ ಮಾಡಿ ನಾವು ಜೀವಿಸುವಂತ ಜೀವಿಗಳಾದ ಕಾರಣ ಭಾರತದಲ್ಲಿ ಸೋ ದಯವಿಟ್ಟು ನಾವೆಲ್ಲರೂ ಅಟ್ಲೀಸ್ಟ್ ನಮ್ಮ ನಮ್ಮ ಕೇರ್ ಅನ್ನು ನಾವು ತೆಗೆದುಕೊಳ್ಳೋಣ ನಮ್ಮಿಂದಾಗಿ ಬೇರೆಯವರಿಗಂತೂ ತೊಂದರೆ ಆಗಿರಬಾರದು ಅನ್ನುವಂತ ಒಂದು ವಿಶೇಷವಾಗಿರುವಂತಹ ಪರಿಕಲ್ಪನೆಯೊಂದಿಗೆ ಈ ಒಂದು ವಿಡಿಯೋದ ಮೂಲಕ ನಿಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಿಮ್ಮ ನಿಮ್ಮ ಪ್ರಿಕಾಷನ್ ಅನ್ನು ನಿಮ್ಮ ನಿಮ್ಮ ಆರೋಗ್ಯವನ್ನು ದಯವಿಟ್ಟು ನೀವು ಕಾಳಜಿಯನ್ನು ವಹಿಸಿಕೊಳ್ಳಿ ಅಂತ ಇನ್ನೊಂದು ಸಲ ವಿನಂತಿಸಿಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು।